ಅದು ಕನ್ನಡ ನಾಡಿದ್ದು ಹೌದಾ? ಹೌದು. ಭಾರತೀಯ ಹೌದಾ? ಹೌದು. ತೀರ ಮಂಗಳೂರಿದ್ದ? ಹೌದು. ಯಕ್ಷಗಾನದ ಸಭಾ ಲಕ್ಷಣದಲ್ಲಿ ನಾಟ್ಯಶಾಸ್ತ್ರದ ಶ್ಲೋಕ ಬರ್ತದೆ. ಕೂಡ್ಲೆ ಹಾಸ್ಯಗಾರ ಬಂದು ಹೊಯ್ಕಮ್ರು ಬರ್ಕಮ್ರು ಕುಂದಾಪುರ ಮಾತಾಡ್ತಾರೆ, ಕೂಡ್ಲೆ ತುಳು ಮಾತಾಡ್ತಾರೆ, ಕೂಡ್ಲೆ ಎಲಿವೇಟ್ ಆಗ್ತದೆ, ವೇದದಿಂದ ಒಂದು ಋಷ್ಯ ಬರ್ತದೆ. ತಮಾಷೆ ಏನಂದ್ರೆ ಮರಾಠಿಯಲ್ಲಿ ಹಾಡುವರು ಇದು ಕನ್ನಡ ಅಂತಲೂ ಗೊತ್ತಿಲ್ಲ, ಅವರಿಗೆ ಹೇಳಲಿಕ್ಕೆ ಬರುದಿಲ್ಲ. ಗಜಮುಖ ದಾವಗೆ ಗಾಣಪಗೆ ಅಂತ ಹೇಳಿದ್ರು. ನಾನು ಬರ್ಕೊಂಡು ನೋಡುವಾಗ ಕನ್ನಡ ಪದ್ಯ. ಕಾರಣ ಏನು? ಕನ್ನಡದ ಬಯಲಾಟ ಅಲ್ಲಿ ಮೈಗ್ರೇಟ್ ಆಗಿ ಮಲೇಷ್ಯಕ್ಕೆ ಹೋದ್ರೆ ಇದೇ ಯಕ್ಷಗಾನದ ಹಾಗಿದ್ದ. ಅಲ್ಲಿ ಹೋಗಿ ವಾಟ್ ಹ್ಯಾಸ್ ಹ್ಯಾಪನ್ ಇನ್ ಬಿಟ್ವೀನ್ ದ ಸೀನ್ಸ್, ಎ ಸುಲ್ತಾನ್ ಕಮ್ಸ್ ಅಂಡ್ ಆಸ್ಕ್ಸ್ ವಜೀರ್ ವಾಟ್ ಹ್ಯಾಪನ್ ಟು ರಾಮ್ ಸುಲ್ತಾನ್, ವಾಟ್ ಹ್ಯಾಪನ್ ಟು ಸೀತಾ, ನಡು ನಡುವೆ ಕೇಳುವುದು ಮತ್ತೆ ಪುನಃ ಸೀನು. ಯಾಕೆ ಗೊತ್ತುಂಟ? ಇಸ್ಲಾಮಿನ ಮಧ್ಯೆ ಬಯಲಾಟ ಉಳಿಸಲಿಕ್ಕೆ ಮಾಡಿದ ಬುದ್ಧಿವಂತಿಕೆ. ಯಕ್ಷಗಾನದಲ್ಲಿ ಭಾರತೀಯತೆ ಸಹಜವಾಗಿ ಬಂದು ಬಿಟ್ಟಿದೆ. ಪಾಯಿಂಟ್ ಒನ್. ಟೂ, ಭಾರತೀಯ ಕಲೆಗಳನ್ನು ನೋಡುವಾಗ ಪ್ಲೀಸ್ ಆಲ್ ಆರ್ಟ್ ಎಕ್ಸ್ಪರ್ಟ್ಸ್, ಕ್ರಿಟಿಕ್ಸ್, ನಾಟ್ಯಶಾಸ್ತ್ರ ಎಕ್ಸ್ಪರ್ಟ್ಸ್, ಆಂಥ್ರೋಪಾಲಜಿಸ್ಟ್, ಎಲ್ಲರೂ ಗಮನಿಸಿ, ಮೋಸ್ಟ್ ಆಫ್ ಅಸ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ನಾವೊಂದು ಮಿಸ್ಟೇಕ್ ಮಾಡ್ತೇವೆ, ವಿ ಕಮಿಟ್ ಎ ಮಿಸ್ಟೇಕ್. ಕ್ಲಾಸಿಕಲ್, ಲೋಕಲ್, ಆಲ್ ಇಂಡಿಯಾ, ಫೋಕ್, ಆಪರೇಟಿಕ್, ರೂರಲ್, ಹೀಗೆಲ್ಲ ಬೇರೆ ಬೇರೆ ಕ್ಲಾಸಿಫೈ ಮಾಡ್ತೇವೆ. ನಮ್ಮ ಭಾರತೀಯ ಪಾರಂಪರಿಕ ಕಲೆಗಳು ಈ ಕ್ಲಾಸಿಫಿಕೇಶನ್ಗೆ ಸಿಕ್ಕುವುದಿಲ್ಲ. ನಥಿಂಗ್ ಇನ್ ಇಂಡಿಯಾ, ರಿಲಿಜನ್, ಗ್ರಂಥ, ಶಾಸ್ತ್ರ, ಪುರಾಣ, ಇಟ್ ಕೆನಾಟ್ ಬಿ ಕೇಜ್ಡ್ ಇನ್ ಟು ಎ ಪಿಜನ್ ಹೋಲ್, 26 ಅಕ್ಷರಗಳಲ್ಲಿ ಹಾಕಲಿಕ್ಕೆ ಆಗುವುದಿಲ್ಲ ಅದನ್ನು. ಆದ್ದರಿಂದ ನಾನು ಯಕ್ಷಗಾನವನ್ನು ಕ್ಲಾಸಿಕಲ್ ಟ್ರೆಡಿಷನಲ್ ಆರ್ಟ್ ಅಂತ ಹೇಳ್ತೇನೆ. ಅದು ಕನ್ನಡ ನಾಡಿದ್ದು ಹೌದಾ? ಹೌದು. ಭಾರತೀಯ ಹೌದಾ? ಹೌದು. ತೀರ ಮಂಗಳೂರಿದ್ದ? ಹೌದು. ಯಕ್ಷಗಾನದ ಸಭಾ ಲಕ್ಷಣದಲ್ಲಿ ನಾಟ್ಯಶಾಸ್ತ್ರದ ಶ್ಲೋಕ ಬರ್ತದೆ. ಕೂಡ್ಲೆ ಹಾಸ್ಯಗಾರ ಬಂದು ಹೊಯ್ಕಮ್ರು ಬರ್ಕಮ್ರು ಕುಂದಾಪುರ ಮಾತಾಡ್ತಾನೆ, ಕೂಡ್ಲೆ ತುಳು ಮಾತಾಡ್ತಾನೆ, ಕೂಡ್ಲೆ ಎಲಿವೇಟ್ ಆಗ್ತದೆ, ವೇದದಿಂದ ಒಂದು ಋಷ್ಯ ಬರ್ತದೆ. ಇಡೀ ಭಾರತೀಯತೆಯ ಒಂದು ನೇಯ್ಗೆಯನ್ನು ಏಕಕಾಲದಲ್ಲಿ ರಂಗಸ್ಥಳದಲ್ಲಿ ಕೊಡುವ ಕಲೆ ಇದ್ದರೆ ಯಕ್ಷಗಾನ ಪ್ಲಸ್ ತತ್ಸಂಬಂಧಿಯಾದ ಕಲೆಗಳು. ಯಕ್ಷಗಾನವೇ ಭಾರತದ ಶ್ರೇಷ್ಠವಾದ ಕಲೆ ಅಂತ ನಾನು ಮೇಜುಗುದ್ದಲಿಕ್ಕೆ ತಯಾರಿಲ್ಲ, ಯಾಕಂದರೆ ಎಲ್ಲೋ ಕಲೆಗಳನ್ನು ನಾವು ನೋಡಲಿಲ್ಲ. ಕಲೆಯ ಮೂಲಕ ಅಖಿಲ ಭಾರತೀಯತೆ ಹೇಗೆ ನೋಡಬಹುದು ಅಂದರೆ ಮೂರು ರೀತಿಯಲ್ಲಿ ನೋಡ್ಬೋದು. ಒಂದು, ಜಿಯೋಗ್ರಫಿಕಲಿ, ಸಿಂಪ್ಲಿ ಇಮ್ಯಾಜಿನ್ ಇಂಡಿಯಾಸ್ ಮ್ಯಾಪ್. ಇವತ್ತು ಪವರ್ ಪಾಯಿಂಟ್ ಇದ್ದರೆ ತೋರಿಸ್ತಿದ್ದೆ ನಾನು. ಅಸ್ಸಾಂನಿಂದ ಆಚೆ ಪೀಕಿಂಗ್ನಿಂದ ಕೆಳಗೆ ನೀವು ಬನ್ನಿ, ಅಸ್ಸಾಂ, ಕಾಮರೂಪ, ಬಂಗಾಲ್, ಒರಿಸ್ಸಾ, ಬಿಹಾರ್, ಆಂಧ್ರ, ಕೇರಳದವರೆಗೆ ರೈಸ್ ಬೆಲ್ಟ್, ಮುಖ್ಯವಾಗಿ ಅಕ್ಕಿ ತಿನ್ನುವವರದ್ದು. ಅಕ್ಕಿ ತಿನ್ನುವವರ ಏರಿಯಾದ್ದು ಕಲೆಗಳು ತುಂಬ ಗಟ್ಟಿ, ಯಾಕೆ ಅಂತ ಗೊತ್ತಿಲ್ಲ. ಗೋಧಿ ತಿನ್ನುವರದ್ದು ಗಟ್ಟಿ ಆಗಬೇಕಿತ್ತು, ಅವರು ಸ್ಟ್ರಾಂಗ್ ಅಲ್ಲ, ವೀಟ್ ಈಟರ್ಸ್, ಅವರದ್ದು ಶಕ್ತಿ ಎಲ್ಲ ಕಚ್ಚುವುದರಲ್ಲೇ ಮುಗಿದಿದೆ ಅಂತೆ. ನಾವು ಸಾಫ್ಟ್ ತಿಂದು ಶಕ್ತಿ ಉಳಿಸಿಕೊಂಡಿದ್ದೇವೆ. ಅಂಕ್ಯನಾಟ, ಜಾತ್ರಾ, ಪ್ರಹ್ಲಾದನಾಟ, ಆಂಧ್ರದಲ್ಲಿ ನಮ್ಮ ಯಕ್ಷಗಾನದವರ ಮಾಹಿತಿಗಾಗಿ ಹೇಳ್ತಾರೆ, 12 ಯಕ್ಷಗಾನದ ಫಾರ್ಮ್ಸ್ ಇದೆ. ತೂರ್ಪು ಭಾಗವತಂ, ಚೆಂದು ಭಾಗವತಂ, ಚೆಂದು ಅಂದರೆ ದಲಿತರು ಮಾತ್ರ ಆಡೋದು, ದಲಿತೋದ್ಧಾರಕರು ಗಮನಿಸಬೇಕು. ಅಲ್ಲಿಂದ ನಮ್ಮ ದೊಡ್ಡಾಟ, ಸಣ್ಣ ಆಟ, ಕೇಳಿಕೆ, ಮುಳ್ಳುಪಾಯ, ನಮ್ಮ ಕರಾವಳಿಯ ಯಕ್ಷಗಾನ ಪ್ರಾಬೆಬ್ಲಿ ಕಥಕ್ಕಳಿಯನ್ನು ಬಿಟ್ಟರೆ ದೇಶದ ಪೌರಾಣಿಕ ಸಾಂಪ್ರದಾಯಿಕ ನಾಟ್ಯಶಾಸ್ತ್ರೋಕ್ತವಾದ ಶಾಸ್ತ್ರೀಯ ಕಲೆಗಳಲ್ಲಿ ಹೆಚ್ಚು ಡೆವಲಪ್ಡ್, ಪ್ರಾಬೆಬ್ಲಿ ದ ಮೋಸ್ಟ್ ಡೆವಲಪ್ಡ್ ಈಸ್ ಯಕ್ಷಗಾನ. ಅಲ್ಲಿಂದ ಕೆಳಗೆ ಶ್ರೀಲಂಕಾದವರೆಗುಂಟು ತೆರೆಕೂತು. ಕಥಕ್ಕಳಿ ಒಂಥರ ಬೇರೆ, ನಾಟ್ಯ ಮಾತ್ರವಾದ್ದರಿಂದ ಅದು ಇದೇ ಗ್ರೂಪಿನದ್ದು. ಹೀಗೆ ಒಂದು ಅಖಿಲ ಭಾರತೀಯತೆಯನ್ನು ನೋಡ್ಬೋದು. ನಾನು ಇದಕ್ಕೆ ಒಂದು ಹೆಸರು ಕೊಡುವುದು ಅಖಿಲ ಭಾರತ ಬಯಲಾಟಗಳು ಅಂತ. ಅಥವಾ ಸ್ವಲ್ಪ ಸ್ವಾರ್ಥದಲ್ಲಿ ಹೇಳುವುದಾದರೆ ಅಖಿಲ ಭಾರತ ಯಕ್ಷಗಾನ, ಆಲ್ ಇಂಡಿಯಾ ಯಕ್ಷಗಾನ. ಒಂದು ಕಡೆಯಿಂದ ನೀವು ನೋಡಿದರೆ ರಚನೆ ಒಂದೇ ರೀತಿ, ಸಭಾ ಲಕ್ಷಣ, ಬಾಲಗೋಪಾಲ, ಸ್ತ್ರೀವೇಷ, ಗಣಪತಿ ವೇಷ, ಮಹಾರಾಷ್ಟ್ರದ ದಶಾವತಾರಿಯಲ್ಲಿ ಕೇಳಿ ಜಗ್ಗಾಯಿತು ನನಗೆ. ಆ ವಾಟ್, ಗಜಮುಖದವಗೆ ಗಣಪಗೆ ಚೆಲುವ ತ್ರಿಜಗವಂದಿತ ಗಾರತಿ ಎತ್ತಿರೆ. ತಮಾಷೆ ಏನಂದರೆ ಮರಾಠಿಯಲ್ಲಿ ಹಾಡುವರು ಇದು ಕನ್ನಡ ಅಂತಲೂ ಗೊತ್ತಿಲ್ಲ, ಅವರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಗಜಮುಖ ದಾವಗೆ ಗಾಣಪಗೆ ಅಂತ ಹೇಳಿದರು. ನಾನು ಬರ್ಕೊಂಡು ನೋಡುವಾಗ ಕನ್ನಡ ಪದ್ಯ ಅದು. ಕಾರಣ ಏನು? ಕನ್ನಡದ ಬಯಲಾಟ ಅಲ್ಲಿ ಮೈಗ್ರೇಟ್ ಆಗಿದೆ. ಆದ್ದರಿಂದ ಆಲ್ ಇಂಡಿಯಾ ಆರ್ಟ್ಗಳನ್ನು ನಾನು ಹೇಳೋದು ಗುಪ್ತ ಪೀರಿಯಡ್ನಲ್ಲಿ ಅಥವಾ ನಾಟ್ಯಶಾಸ್ತ್ರ ಪೀರಿಯಡ್ನಲ್ಲಿ ಹೀಗೆ ಸಿಡಿದು ಫ್ಲವರಿಂಗ್. ಅದು ಯಕ್ಷಗಾನ ಒಂದು ಫ್ಲವರ್, ಅಂಕ್ಯನಾಟ ಒಂದು ಫ್ಲವರ್, ಕಥಕ್ಕಳಿ ಒಂದು ಫ್ಲವರ್. ಹಾಗಾಗಿ ಒಂದು ಕಡೆ ನೋಡೋ ಒಂದೇ ನಮೂನೆ. ಭಾಗವತ ಪದ್ಯ ಹೇಳ್ತಾನೆ, ಕುಣಿತಾರೆ, ಕುಂಬಳಕಾಯಿ ಕಡಿತಾರೆ, ದೇವಿ ಮಹಾತ್ಮೆ, ಮಹಿಷಾಸುರ, ಹರಿಶ್ಚಂದ್ರ, ಎಲ್ಲ ಕಡೆ ಒಂದೇ ನಮೂನೆ, ಒಂದೇ ಸ್ಟ್ರಕ್ಚರ್. ಹಾಸ್ಯಗಾರ ಬರುವುದು, ಮೊದಲು ಹಾಸ್ಯಗಾರ ಬಂದರೆ ಅವನ ಸ್ಟೇಜ್ ಅಸಿಸ್ಟೆಂಟ್ ಕೂಡ ರಾಜನ ಹತ್ರ ಮಾತಾಡಿದ ಕೂಡಲೇ ಗ್ಯಾಸ್ ಲೈಟಿಗೆ ಗ್ಯಾಸ್ ಹಾಕೋದು, ಅದು ಜನ ನಗಾಡುವುದಿಲ್ಲ, ಅದು ಬಿಟ್ಟುಬಿಡ್ತಾರೆ, ಅದು ಯಾವಾಗಲೂ ಸೆಟ್ ಅಸೈಡ್ ಆಗಿ.
ದೊಂದಿ ರಾಳ ಹಿಡಿಯುವಾಗ ಮುಂಡು ಮೇಲೆ ಕಟ್ಟಿದವನೇ ದೊಂದಿ ಹಿಡಿಯೋದು. ಹಾಗೆ ನೋಡೋದಿಲ್ಲ ನಾವು ಅದನ್ನು. ವಿ ಆಕ್ಸೆಪ್ಟ್ ಇಟ್. ಇಂಡಿಯನ್ ಮೈಂಡ್ ಹ್ಯಾಸ್ ಎ ವಂಡರ್ಫುಲ್ ಎನಾಲಿಟಿಕಲ್ ಮೈಂಡ್. ನಾವು ಎನಾಲಿಟಿಕಲ್ ಅಂತ ಹೇಳುವುದಿಲ್ಲ ಅದನ್ನು. ಇಟ್ ಈಸ್ ಒರಿಜಿನಲಿ ಆ್ಯಂಡ್ ಆಟೋಮ್ಯಾಟಿಕಲಿ ಎನಾಲಿಟಿಕಲ್. ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಇಂಡಿಯನ್ ಮೈಂಡ್. ಟಿಬೆಟಲ್ಲಿ ಉಂಟು ದೊಡ್ಡ ತಾಳ ಹಿಡ್ಕೊಂಡು ಯಕ್ಷಗಾನವೇ ಅದು. ಆದರೆ ಅವರು ಬೌದ್ಧ ಕಥೆಗಳನ್ನು ಆಡ್ತಾರೆ. ಬರ್ಮಾಕ್ಕೆ ಹೋದರೆ ರಾಮ ಬೌದ್ಧನೇ. ಮಲೇಷ್ಯಕ್ಕೆ ಹೋದರೆ ಇದೇ ಯಕ್ಷಗಾನದ ಆಗಿದ್ದ ಅಲ್ಲಿ ಹೋಗಿ ವಾಟ್ ಈಸ್ ಹ್ಯಾಪನ್ ಇನ್ ಬಿಟ್ವೀನ್ ದ ಸೀನ್ಸ್. ಎ ಸುಲ್ತಾನ್ ಕಮ್ಸ್ ಆ್ಯಂಡ್ ಆಸ್ಕ್ಸ್ ವಜೀರ್ ವಾಟ್ ಹ್ಯಾಪನ್ ಟು ರಾಮ್ ಸುಲ್ತಾನ್, ವಾಟ್ ಹ್ಯಾಪನ್ ಟು ಸೀತಾ. ನಡು ನಡುವೆ ಕೇಳುವುದು ಮತ್ತೆ ಪುನಃ ಸೀನು. ಯಾಕೆ ಗೊತ್ತುಂಟ? ಇಸ್ಲಾಮಿನ ಮಧ್ಯ ಬಯಲಾಟ ಉಳಿಸಲಿಕ್ಕೆ ಮಾಡಿದ ಬುದ್ಧಿವಂತಿಕೆ ಅದು. ಟ್ರಿಕ್ಕರಿ. ರಾಮನಿಗೆ ಓರೆ ಮುಂಡಾಸ್, ಸುಲ್ತಾನನೇ ಅವ, ಬಟ್ ರಾಮನೇ. ಇದು ಆಲ್ ಇಂಡಿಯಾ ಆರ್ಟ್ಗಳ ಮತ್ತು ಪ್ಯಾನ್ ಇಂಡಿಯನ್ ಆರ್ಟ್ಗಳ ಸ್ವಾಭಾವಿಕ ಸ್ಟ್ರಕ್ಚರ್.